ಆನೆನ ಅದೇ ಈ ಆನೆನ ಉಳ್ಸಕ್ಕೆ ಹೋದ್ರು ಈ ಆನೆ ಇವ್ರನ್ನೇ ಬಲಿ ತಗೊಂಡು 86 30-35 ವರ್ಷ ಆಗಿದೆ. ರಿಟೈರ್ಡ್ ಆಗಿ ಒಂದು 5 ವರ್ಷ ಆಗಿತ್ತು, ಮತ್ತೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತಗೊಂಡಿದ್ರು. ಸರ್ ನನಗೆ ಗೊತ್ತಿದ್ದಂಗೆ ನಾನು ಹೋಗೋಣ ಜೊತೆ ಅಂತ ಇದ್ದೆ, ನನಗೇನೋ ಕೆಲಸ ಇತ್ತು ಅಂತ ಸಕಲೇಶ್ವರ ಹೋದೆ. ಬೆಳಿಗ್ಗೆ ಹೋದ್ರು ರಾತ್ರಿ ಎಲ್ಲ ಫುಲ್ ತಲೆ ಕೆಡಿಸ್ಕೊಂಡಿದ್ರು, ಆನೆ ಟ್ರೀಟ್ಮೆಂಟ್ ಮಾಡಬೇಕು, ಹುಳ ಆಗಿದೆ, ಹುಳ ಏನಾರು ಅದು ಒಳಗಡೆ ಹೋದರೆ ಬದುಕಲ್ಲ, ಸ್ವಲ್ಪ ಅದು ಒಂದು 4-5 ದಿನದಿಂದ ಅದ್ರ ಹಿಂದೆ ಓಡಾಡ್ತಿದ್ರು, ನೋಡ್ತಿದ್ರು ಇಲ್ಲ ತಿನ್ನಲಿ ಕಿವ ಎಲ್ಲ ಬರ್ತದೆ, ಅದೇನು ಮೇವು ತಿಂತಿಲ್ಲ ಅಂತ ಕೇಳ್ತಿದ್ರು. ನಾನು ಕೇಳ್ತಿದ್ದೆ ಅವ್ರು ಮನೆಗೆ ಬಂದು ಹೇಳಿದಾಗ. ಆದ್ರೆ ಇವತ್ತು ಅದಕ್ಕೆ ಒಳ್ಳೇದು ಮಾಡಕ್ಕೆ ಹೋಗಿ ಆ ಪ್ರಾಣಿ ಬದುಕಿಸಬೇಕು. ತುಂಬ ಆನೆ ಒಂದೇ ಅಲ್ಲ, ಮನೆಯಲ್ಲಿ ಎಲ್ಲ ಪ್ರಾಣಿ ಚಿತ್ರ ಕೇರ್ ಮಾಡ್ತಿದ್ರು. ಯಾವ್ದು ಇವತ್ತೂ ಕ್ಯಾಪ್ಚರಿಗೆ ಹೋಗಿರೋ ಯಾವುದು ಚೆನ್ನಾಗಿ ಏನಾಗಿಲ್ಲ. ಇದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡನೆ ರೌಡಿ ನನಗೆ ಆ ರೌಡಿ ನಾನು ನೋಡಿ ಅಂತ ಹೋದಾಗ ಏನು ಅಂತ ಏನಾಗಿಲ್ಲ ಸರ್. ಅವತ್ತೆಲ್ಲ ಆನೆ ಮೇಲೆ ಹೋಗ್ತಿರ್ಲಿಲ್ಲ, ಇವತ್ತೆಲ್ಲ ಆನೆ ಮೇಲೆ ಹೋಗಿದೆ ಮತ್ತೆ ಆನೆ ಮೇಲೆ ಹೊಡೋಕೆ ಹೋಗ್ತಿರ್ಲಿಲ್ಲ. ಆನೆ ಮೇಲೆ ಹೋದ್ರೆ ಆನೆ ನೋಡ್ಬಿಟ್ಟು ಓಡ್ತೇವೆ ಅಂತ ನಡ್ಕೊಂಡೇ ಹೋಗೋರು ಎಂತ ಆನೆ ಆಗಿದ್ದು ಇಷ್ಟೇ ಜನ ಸಾಯಿಸಿದ್ರು ಆನೆ ಕ್ಯಾಪ್ಚರ್ ಮಾಡಬೇಕು ಅಂತ ಮಾಡ್ತೀನಿ ನಡ್ಕೊಂಡೇ ಹೋಗೋರು. ಆ ರೌಡಿ ರಂಗ ಆನೆ ಬಂಡೆ ಮೇಲೆ ನಿಂತ್ಕೊಂಡು ಖರ್ಚಿಫ್ ಹೊರಿಸ್ಕೊಂಡಾಗ ಮೈಗೆ ಆ ಖರ್ಚು ದೇವರು ಹೊಸ್ನಾಗ ಬಂದು ಧರಿಸ್ಕೊಬಂದಿತ್ತು. ಅಂತ ಆನೆಗಳು ಇಲ್ಲೆಲ್ಲ ಹೋಗಿದ್ದಾರೆ, ಮಧ್ಯಪ್ರದೇಶದಲ್ಲಿ 16-17 ಗೋವಾ ಕೇರಳ. ಇವತ್ತು ಈ ಆನೆ ಉಳಿಸಕ್ಕೆ ಹೋಗ್ತಿದ್ರು, ಇದು ಪಾಪ ಅನಾರೋಗ್ಯ ಆಗಿದ್ದಾರೆ. ಇನ್ನೊಂದು ಆನೆ ಜೊತೆ ಬಿಸ್ಕೆಟ್ ಇತ್ತು, ಸ್ವಲ್ಪ ಹುಳ ಥರ ಆಗಿತ್ತು ಬ್ಯಾಕ್ ಸೈಡ್. ಇದು ಹಿಂಗೆ ಬಿಟ್ಟರೆ ತುಂಬ ಹುಳ ಜಾಸ್ತಿ ಆಗಿ ಸಪೋರ್ಟ್ ಅನ್ನೋದು ಯಾವಾಗಲೂ 15 ದಿನದಿಂದ ಫುಲ್ ಸೀರಿಯಸ್ ತಾಂಡಿದ್ರು. ಇವತ್ತು ಈ ಥರ ಆಗಿದೆ ಸರ್. ಸರ್ ಫಾರಿನ್ ಇಲ್ಲ, ನಮಗಿಂತ ಬಡ ದೇಶ ಶ್ರೀಲಂಕಾ. ಶ್ರೀಲಂಕಾ ನಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ ಸರ್. ಇಲ್ಲಿ ನಮ್ಮಲ್ಲಿ ಏನು ಗೊತ್ತಾ, ಈ ಏನಿದೆ ಅರ್ಥನೇ ಆಗಲ್ಲ. ಹೌದು ಸರಿಯಿಲ್ಲ, ಮತ್ತು ಅಧಿಕಾರಿಗಳಿಗೆ ಐಡಿಯಾ ಇರಲ್ಲ ಹೇಳೋದು. ಎಲ್ಲ ಕೂತ್ಕೊಂಡು ಹೇಳ್ತಾರೆ, ಇವ್ರುಗಳು ಮಾಡೋಕೆ ಹೋಗ್ತಾರೆ, ಇಂಥದ್ದು ಕಳ್ಕೊತೀವಿ ಅಷ್ಟೇ. ಇದು ದಿನಕ್ಕೆ ಪಾಠ ಇಡೀ ಕರ್ನಾಟಕಕ್ಕೆ ಗೊತ್ತಲ್ಲ ಸರ್. ಈಗ ಗೊತ್ತಾಗುತ್ತೆ ಈಗ ಏನು ಇವ್ರಿಗೆ ಏನು ಮಾಡ್ತಾರೆ, ಮುಂದೆ ಏನು ತಗೊಳ್ತಾರೆ, ಪ್ರೊಟೆಕ್ಷನ್ ತಗೊಳ್ತಾರೆ ಡಿಪಾರ್ಟ್ಮೆಂಟಲ್ಲಿ. ನೀವು ಇದರಿಂದ ತಿಳ್ಕೋಬೇಕು. ಈಗ ಡಿಪಾರ್ಟ್ಮೆಂಟೇ ಸಾಧಿಸ್ದಂಗೆ ಆಯ್ತಲ್ಲ ಸರ್. ಡಿಪಾರ್ಟ್ಮೆಂಟಿಂದನೇ ಈಗ ರಿಟೈರ್ಡ್ ಆಗಿರೋ ನಮ್ಮ ಅತ್ತೆ ತಾಂಡ್ಮೇಲೆ ಅವ್ರಿಗೆ ಸೇಫ್ಟಿ ಎಷ್ಟು ಕೊಡಬೇಕು, ಅವ್ರ ಅವಶ್ಯಕತೆ ಎಷ್ಟು. 35 ವರ್ಷಕ್ಕೆ ಸರ್ವಿಸ್ ಎಷ್ಟು ಮಾಡಿದ್ದಾರೆ, 200-300 ಆನೆ ಹೊಡೆದಿದ್ದಾರೆ. ಲೆಕ್ಕ ನಾನು ಕೇಳ್ತಿದ್ದೆ ಅವಾಗ ಚಿಕ್ಕವನಿದ್ದಾಗ, ಎಷ್ಟಾಯಿತು ಎಷ್ಟಾಯ್ತು ಅಂತ. ಏ ಲೆಕ್ಕ ಯಾರು ಇಟ್ಕೋತಾರೆ ಅವಾಗ? ನಮ್ಮ ಕ್ಯಾಂಪಲ್ಲಿ 15-10, ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ, ಇಲ್ಲಿ ಹಾಸನದಲ್ಲಿ. ಇಲ್ಲ ಸರ್, ಗೌರ್ಮೆಂಟ್ ದಿನಕ್ಕೆ ನೌಕರಾಗೆ ತಗೊಂಡಿದ್ದು. ಇವಾಗಲೂ ಹಂಗೆ ರಿಟೈರ್ಡ್ ಆದರೆ ಯಾವುದೇ ಅರಿಯರ್ ಸರ್ ಟೆನ್ಷನ್ ಆಗಲಿಲ್ಲ. ಇವಾಗಲೂ ಕಾಂಟ್ರಾಕ್ಟ್ ಬೇಸಿದ ಮೇಲೆ ಇದ್ದರು, ಎಲ್ಲ ಆನೆ ಹೊಡಿತಾರೆ. ಏನೇನು ರೂಮರ್ಸ್ ಆನೆ ಒಂದು ಆನೆಗೆ ಎಷ್ಟು ಕೊಡ್ತಾರೆ ಅಷ್ಟು ಇಲ್ಲ ಸರ್. ಏನು ಸಂಬಳ ಬರ್ತಿತ್ತು ಅಷ್ಟೇ, ಅದು ಬಿಟ್ಟರೆ ಯಾವುದೇ ರೀತಿ ಕೊಡ್ತಿರಲಿಲ್ಲ. ಸ್ವಲ್ಪ ಜಮೀನು ಇದೆ, ಅದು ಮಾಡ್ಕೊತಿದ್ದು ಅಷ್ಟು. ಏನಿಲ್ಲ ಸರ್. ಸರ್ ರಾಜ್ಯ ಮಧ್ಯಪ್ರದೇಶ, ಗೋವಾ, ಕೇರಳ. ಕೇರಳದಲ್ಲಿ ಹುಲಿ ಹೊಡೆದಿದ್ರು, ಹೋಗಿ ಅದು ಸ್ವಲ್ಪ ಉಳಿದಿದ್ದೆ ಪುಣ್ಯ ಟೈಮು ಕೇರಳದಲ್ಲಿ ಹೋಗಿದ್ದಾಗ. ಅದು ಎಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂದರೆ ಒಂದು ಲೆಟ್ರಲ್ ಕಳಿಸ್ಬಿಡೋರು ಇಲ್ಲಿ ಬರಬೇಕಂತ. ಇಲ್ಲಿ DFOಗಳು ಆರ್ಡರ್ ಮಾಡೋರು ಹೋಗ್ಲೇಬೇಕಲ್ಲ ಅಂತ ವಿದ್ಯಾರ್ಥಿಗಳು ಹೋಗೋರು. ಈ ಆನೆ ಮೇಲೆ ತುಂಬ ಪ್ರೀತಿ ಇತ್ತು. ಭೀಮಾ ಅಂತ ಅಡ್ರೆಸ್ ಕೊಟ್ಟಿದ್ದೇವೆ, ಭೀಮಾ ಅಂತ ಅಡ್ರೆಸ್ ಕೊಟ್ಟಿದ್ದೇವರು. ಯಾರಿಗೂ ಏನು ಮಾಡಲ್ಲ, ಸ್ವಲ್ಪ ಸೈಜಲ್ಲಿ ದೊಡ್ಡದಲ್ಲ ಅಂತ ಭೀಮಾ ಅಂತ ಕೊಟ್ಟರು. 2016 ಇದು ನಾನು ಚಿಕ್ಕಮಗಳೂರಿಂದ ನಮ್ಮ ಭಾಗಕ್ಕೆ ಬಂದಿದ್ದು. ಸರ್ ದಸರಾ ಇರೋದ್ರಿಂದ ದಸರಾಗೂ ನಾನು ಕೇಳಿದಾಗ ಯಾವ್ಯಾವ ಆನೆ ಬರ್ತಿದ್ದೇವೆ, ಆನೆ ಮೇಲೆ ಹೋಗೋಕ್ಕೆ ಏನು ಮಾಡ್ತೀರಿ ಅಂದರೆ, ಈಗ ಗಣೇಶ ಅರ್ಜುನ ರಿಟೈರ್ಡ್ ಆಗಿದೆ, ಅಂಬಾರಿ ಬರ್ತಿಲ್ಲ. ಅರ್ಜುನ ಸ್ವಲ್ಪ ಸೈಜಲ್ಲಿ ದೊಡ್ಡದು ಮತ್ತು ಆನೆಗೆ ಫೈಟ್ ಮಾಡುತ್ತೆ. ಅರ್ಜುನನ್ನು ಯಾರು ಕರೆಸ್ಬೇಕಲ್ವ ಸರ್? ಅಭಿಮಾನಿ ಇಲ್ಲ ದಸರಾ ಅವರ ಅಂಬಾರಿಯವರ ಆನೆ ಬರೋಕ್ಕಾಗಲ್ಲ. ಇದೆಯಲ್ಲ ಅರ್ಜುನ, ಅರ್ಜುನ ಕರೆಸ್ಕೊಬೋದಲ್ಲ. ಅದು ಹರ್ಷ ಇನ್ನೊಂದು ಯಾವ್ದೋ ಬಂದಿದೆ ಅಂದರು. ಅವು ಅಷ್ಟು ಅನುಭವ ಇಲ್ಲ ಹರ್ಷದ ಮೇಲೆ. ಕ್ಯಾಪ್ಚರಿಂಗ್ ಹೋಗ ಹರ್ಷದ ಮೇಲೆ ಹೋಗಿಲ್ಲ. ಒಂದು ಗಜೇಂದ್ರ ಇತ್ತು, ಗಜೇಂದ್ರ ಮೊದಲು ಹೋಗೋರು, ಅದು ಸ್ವಲ್ಪ ನಡೆಯೋದು ಫಾಸ್ಟ್ ಅಂತ. ಆಮೇಲೆ ಅಭಿಮನ್ಯು ಸ್ವಲ್ಪ ಆನೆಗೆ ಎದುರೆಲ್ಲ ಫೈಟ್ ಮಾಡುತ್ತೆ ಅಂತ ಅರ್ಜುನನ ಬರೋದು. ಅರ್ಜುನ ಮೇಲೆ ತುಂಬ ಸಲ ಹೋಗಿದ್ದರು. ಅರ್ಜುನ ಏನು ಮಾಡ್ತಿತ್ತು ಅಂದರೆ ಫೈಟ್ ಇಟ್ಟಿದ್ರು ಬಿಡ್ಸೋಕ್ಕಾಗ್ತಿರ್ಲಿಲ್ಲ ಅಂತ ಅರ್ಜುನ ಕರ್ಕೊಂಡು ಹೋಗ್ತಿರ್ಲಿಲ್ಲ.
ಸರ್ ಪಾಠ ಸರ್ ಶೇಮ್ ಆಗ್ಬೇಕು ಅಂತ ಇವ್ರಂತವ್ರು ಮತ್ತೆ ಸಿಗ್ತಾರೆ ಸರ್, ನಮ್ಮ ಅಪ್ಪ ನನಗೆ ಬೇಕು ಅಂತ ಕೊಡೋಕ್ಕಾಗುತ್ತೆ ಸರ್, ನಮ್ಮ ಅಪ್ಪ ನಂದು ಮನೇಲಿ ಇದೀವಿ ಒಡನಾಟ ಇದ್ದಂತ ನನಗೆ ಗೊತ್ತು, ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ಮನೆಗೆ ಮಧ್ಯಾಹ್ನ ನಮ್ಮ ಆಲೂರು ತಾಲೂಕಿನ ಬೋಸ್ಮನಹಳ್ಳಿ ಹತ್ರ ಘಟನೆಯಾಗಿದೆ. ಶಾರ್ಪ್ ಶೂಟರ್ ಹೆಸರಂತ ನಮ್ಮ ವೆಂಕಟೇಶ್ ಅವರು ಆನೆಗೆ ಬಲಿಯಾಗಿದ್ದಾರೆ. ಅತ್ಯಂತ ದುರಂತ ಘೋರ ಘಟನೆ ಇದು, ನಾನು ಅದನ್ನು ಖಂಡಿಸ್ತಾ ಇದ್ದೇನೆ. ಆದರೆ ಇದರ ನಡುವೆ ಸರ್ಕಾರಗಳು ಮತ್ತು ಬೇರೆ ಬೇರೆ ಅಂಶಗಳು ಕೂಡ ಇದರಲ್ಲಿ ನಿರಾಸಕ್ತಿ ಮತ್ತು ಮತ್ತೊಂದು ಕಾರಣ ಇದೆ. ಬಟ್ ಆದರೆ ಆನೆಯನ್ನು ಹಿಡೀಲಿಕ್ಕೆ ಅದು ನೋವಲ್ಲಿದ್ದಂಥ ಆನೆಯನ್ನು ಹಿಡೀಲಿಕ್ಕೆ ಇವರು ಹೋಗಿದ್ದರು, ಇವರು ತಪ್ಪು ಎಲ್ಲಾಗಿದೆ ಗೊತ್ತಿಲ್ಲ. ಆದರೆ ನನಗೊಂದು ಅನುಮಾನ ಇದೆ, ನಮ್ಮ ಇಲಾಖೆಯವರು ಯೋಜನಾ ರಹಿತವಾಗಿ ಈ ಕೆಲಸವನ್ನು ಮಾಡಿದರೆ ಅಂತ ಅನ್ನಿಸ್ತಾ ಇದೆ. ಒಂದು ಯಾರ ಮೇಲೆ ಅಟ್ಯಾಕ್ ಮಾಡಲಿ ಕೊನೆಗೆ, ಅದು ಆಗ ಏನೇನು ಇರಬೇಕಲ್ಲಿ, ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಏನು ಮಾಡಬೇಕು ಅನ್ನೋದನ್ನು ಮಾಡಬೇಕಿತ್ತು. ಹತ್ತಾರು ಆನೆಗಳನ್ನು ಅವರು ರಕ್ಷಿಸಿದ್ದಾರೆ ಅವರು. ಆದರೆ ಇದು ದುರಂತ. ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈಗಲಾದರೂ ಕೂಡ ಇಂಥ ಘಟನೆಗಳಿಂದ ಬುದ್ಧಿ ಕಲಿಯಲೇಬೇಕು, ಏನಾದರೂ ನಿರ್ದಿಷ್ಟವಾಗಿ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು. ನಾನು ಮಾನ್ಯ ಅರಣ್ಯ ಸಚಿವರಿಗೆ ಮನವಿ ಮಾಡ್ತಿದ್ದೇನೆ, ಒತ್ತಾಯ ಮಾಡ್ತಿದ್ದೇನೆ. ಭವಿಷ್ಯ ತಮಗೆ ಇಷ್ಟೊಂದು ವಿಷಯ ಗೊತ್ತಾಗಿರಬೇಕು. ನಾನು ಕೂಡ ಈಗ ಅವ್ರಿಗೆ ಮಾತಾಡ್ತೇನೆ ಫೋನ್ನಲ್ಲಿ. ದಯವಿಟ್ಟು ನೀವು ಇವತ್ತು ಅಥವಾ ನಾಳೆ ಜಾಗಕ್ಕೆ ಬರಬೇಕು, ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಈ ಪುನಃ ಮರುಕಳಿಸಿದ ರೀತಿಯಲ್ಲಿ ಇಲ್ಲಿಯ ಹೋರಾಟಗಾರರು, ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಮಾಜಿ ಎಲ್ಲರನ್ನು ಕರೆದು ಸಭೆ ಮಾಡಿ ತಾಕೀತು ಮಾಡಬೇಕು. ಇಲಾಖೆ ತುಂಬ ಉದಾಸೀನವಾಗಿ ವರ್ತಿಸ್ತಾ ಇದೆ, ಅದ್ರ ಬಗ್ಗೆ ಗಮನ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಪ್ರಾಣ ಉಳಿಸೋಕ್ಕೋಗಿ ಪ್ರಾಣ ಕಳ್ಕೊಂಡ್ರು, ಪ್ರಾಣ ಉಳಿಸೋದಕ್ಕೆ ಹೋಗಿ ಮತ್ತು ನಾಲ್ಕಾರು ಪ್ರಾಣ ಉಳಿಸೋದಕ್ಕೆ ಹೋಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ದುರಂತ ಆದರೆ, ದುರಂತ ಅಂದರೆ ಸರ್ಕಾರ ಇನ್ನೂ ಕೂಡ ಅವರ ನೇಮಕಾತಿಯನ್ನು ಕಾಯಂ ಮಾಡಿಲ್ಲ, ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಇಲ್ಲ. ಇಂಥ ಒಂದು ಪೋಸ್ಟ್ ಕೂಡ ಅಷ್ಟು ದರಿದ್ರ ಬಂದಿದೆ ನಿಮ್ಮ ಇಲಾಖೆಗೆ, ಇನ್ನೂ ಬೆಳೆ ಹಾನಿನ ಅಷ್ಟದ ಪರಿಹಾರ ಕೊಟ್ಟಿಲ್ಲ, ಸಾವಿಂದ ಕೊಟ್ಟಿಲ್ಲ. 15,000 ರೂಪಾಯಿ ಮಾಡಿದ್ದೀವಿ, ಈಗ 7.5 ಕೊಡ್ತಾರೆ, ಇನ್ನೂ ಕೊಟ್ಟಿಲ್ಲ. ಈಗ 15 ಲಕ್ಷವನ್ನು ಇದನ್ನು ತೀವ್ರವಾಗಿ ಗಮನಿಸಿ ಕೆಲಸ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಅರಣ್ಯ ವಿಭಾಗದ ಆಲೂರು ವಲಯದ ಹಳ್ಳಿಯೂರು ಬಳ್ಳಾರ್ಕೊಪ್ಪಲು ಪ್ರದೇಶದಲ್ಲಿ ಈ ಹಿಂದೆ ಗಾಯಗೊಂಡು ಚಿಕಿತ್ಸೆ ನೀಡಿದಂಥ ಕಾಡಾನೆಗೆ ಪುನಃ ಅದರ ಗಾಯ ಉಲ್ಬಣಗೊಂಡಿದ್ದರಿಂದ ಮತ್ತೆ ಪುನಃ ಚಿಕಿತ್ಸೆ ನೀಡಲು ಈ ದಿನ ಪಶುವೈದ್ಯರು ಮತ್ತು ಕಾಡಾನೆಗಳ ಸಹಾಯದೊಂದಿಗೆ ಸ್ಥಳಕ್ಕೆ ಹೋಗಿ ಅರವಳಿಕೆ ಮದ್ದನ್ನು ನೀಡಿದಾಗ ಒಂದು ಹಠಾತ್ ಕಾಡಾನೆಯು ದಾಳಿ ಮಾಡಿ ನಮ್ಮ ಇಲಾಖೆಯ ಒಂದು ಒಳ್ಳೆಯ ನೌಕರರಾದಂತಹ ಉತ್ತಮ ಸೇವೆ ನೀಡಿದಂತಹ ವೆಂಕಟೇಶ್ ಅವರು ಈ ದಿನ ಸಾವನ್ನಪ್ಪಿರುತ್ತಾರೆ. ಇದು ಒಂದು ನಿಜವಾಗಲೂ ಇದೊಂದು ನಾವು ಊಹಿಸಿದಂತಹ ಘಟನೆ ಆಗಿದೆ. ಈ ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ನಾವು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶಾಂತಿ ಮತ್ತು ನೆಮ್ಮದಿ ನೀಡಲಿ ಅಂತ ಹೇಳಿ ಇಲಾಖೆ ವತಿಯಿಂದ ಹಾರೈಸ್ತೀವಿ. ಇವರು ಕೂಡ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಇವರು ಈ ಹಿಂದೆ ಸುಮಾರೊಂದು ಭಾಳ ವರ್ಷದಿಂದ ಹಾಸನ ವಿಭಾಗದಲ್ಲಿ ಅಂತಲ್ಲ, ರಾಜ್ಯದಲ್ಲೂ ಮತ್ತು ಅಂತರರಾಜ್ಯದಲ್ಲೂ ಸಹ ಇವರು ಹಲವಾರು ಈ ರೀತಿಯ ಆನೆ ಹಿಡಿಯುವ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದರು. ಆದರೆ ಇವತ್ತು ನಾವು ಊಹಿಸದ ರೀತಿ ಅನ್ಎಕ್ಸ್ಪೆಕ್ಟೆಡಾಗಿ ಈ ಘಟನೆ ಸಂಭವಿಸಿದೆ. ಭಾಳ ನೋವಿನ ಸಂಗತಿ. ಹಾಂ, ಇದು ನೋವಿನ ಸಂಗತಿ. ನಮಗೂ ಸಹ ಇಲಾಖೆಗೆ ಇದೊಂದು ತುಂಬಲಾರದ ನಷ್ಟ. ಅವರು ಭಾಳ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ, ಹಲವಾರು ಕಷ್ಟಕರ ಸಂದರ್ಭಗಳಲ್ಲಿ ಇಲಾಖೆಗೆ ಸ್ಪಂದಿಸಿದ್ದಾರೆ. ಆದರೆ ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಬಹಳ ಒಂದು ತುಂಬಲಾರದ ನಷ್ಟ ಮತ್ತು ನಮ್ಮ ಎಲ್ರಿಗೂ ಇದು ನೋವಿನ ವಿಷಯವಾಗಿದೆ. ಪರಿಹಾರ ಈಗ ಸರ್ಕಾರದ ವತಿಯಿಂದ ಅವ್ರಿಗೆ ನಾವು ತಕ್ಷಣವಾಗಿ 15 ಲಕ್ಷ ಪರಿಹಾರವನ್ನು ನೀಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ಆಗಲೇ ವಿಷಯ ಮುಟ್ಟಿಸ್ತೇವೆ. ಈಗಾಗಲೇ ಮುಟ್ಟಿಸಿದ್ದೇವೆ. ಅವ್ರದ್ದು ಒಂದು ಏನು ಹಿಂದೆ ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಇವ್ರ ಬಗ್ಗೆ ಇವ್ರು ನಾನೇ ಶೂಟರ್ ವೆಂಕಟೇಶ್ ಅಂತಲೇ ಕರಿತಾ ಇದ್ರು. ಈಗಲೂ ಸಹ ನಮ್ಮ PCCF ಸಾಹೇಬರು ಓ ಶೂಟರ್ ವೆಂಕಟೇಶ ಅಂದ್ಬಿಟ್ಟು ಭಾಳ ನೋವು ಮಾಡ್ಕೊಂಡ್ರು. ಇಲ್ಲಿ ಸ್ಥಳೀಯವಾಗಿ ಅವ್ರನ್ನ ಗುಂಡಣ್ಣ ಅಂತ ಕರಿತಾ ಇದ್ರು. ಈ ಏಟಾ ಟೈಮಲ್ಲೂ ಎಲ್ಲರೂ ಗುಂಡಣ್ಣಗೆ ಏಟಾಯ್ತು, ಗುಂಡಣ್ಣಗೆ ಏಟಾಯಿತು ಅಂದಾಗ ಅದೇ ರೀತಿ ಮೆಸೇಜ್ ಬೆಂಗಳೂರಿಗೆ ಹೋಗಿತ್ತು. ನಂತರ ನಮ್ಮ PCCF ಅಡಿಷ್ನಲ್ PCCF ಸಾಹೇಬರು ಕುಮಾರ್ ಪುಷ್ಕರ್ ಅವರಿಗೆ ಓ ಶೂಟರ್ ವೆಂಕಟೇಶ ಅಂದ್ಬಿಟ್ಟು ಭಾಳ ನೊಂದ್ಕೊಂಡ್ರು. ನಾವು ಇದ್ರ ಬಗ್ಗೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪರಿಹಾರದ ಬಗ್ಗೆ ನಾವು ಮೇಲಧಿಕಾರಿಗಳಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಇವತ್ತು 2 ಆನೆ ಭಾಗಿಯಾಗಿದ್ದವು, ದುಬಾರೆಯಿಂದ ಬಂದಿದ್ದು, ಒಂದು ಹರ್ಷ, ಇನ್ನೊಂದು ಶ್ರೀರಾಮ ಅಂತ. ಮತ್ತು ಬಂಡೀಪುರದಿಂದ ಅಕ್ರಮ್ ಪಾಷ ಅಂದ ವಾಸಿಮ್ ಅಕ್ರಮ್ ಅನ್ನೋ ಒಂದು ಪಶುವೈದ್ಯರು ಬಂದಿದ್ದರು. ಮತ್ತು ಜೊತೆಗೆ ಆಂಬ್ಯುಲೆನ್ಸು ಮತ್ತು ಸ್ಥಳೀಯ ಬಾಳುಪೇಟೆ PSC ಡಾಕ್ಟ್ರು ಮತ್ತು ವೆಟರ್ನರಿ ಡಾಕ್ಟರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಸಕಲೇಶ್ಪುರ ಅವರು ಮತ್ತು ಅವ್ರ ಸಿಬ್ಬಂದಿ ಎಲ್ಲರೂ ಪಾಲ್ಗೊಂಡಿದ್ದರು. ಓಕೆ.